ವಿಷಯ ಗಾಳಿ ಮತ್ತು ಒತ್ತಡ ಪ್ರಯೋಗ ಲೋಟದೊಳಗೆ ಮೇಣದ ಬತ್ತಿ ಈ ಪ್ರಯೋಗಕ್ಕೆ ಅವಶ್ಯಕವಾದಂತಹ ವಸ್ತುಗಳು ಬಣ್ಣದ ನೀರು ಬೆಂಕಿ ಚಿಕ್ಕ ಮೇಣದ ಬತ್ತಿ ಲೋಟ ಮತ್ತು ತಟ್ಟೆ ಮೊದಲಿಗೆ ನೀವು ತಟ್ಟೆಯ ಮಧ್ಯದಲ್ಲಿ ಮೇಣದ ಬತ್ತಿಯನ್ನು ಇಡಿ ಬಣ್ಣದ ನೀರನ್ನು ತಟ್ಟೆಯಲ್ಲಿ ಹಾಕಿ ನೀರಿನ ಚಲನೆಯನ್ನು ನೋಡಲು ಬಣ್ಣ ನಿಮಗೆ ಸಹಾಯ ಮಾಡುತ್ತದೆ ಮೇಣದ ಬತ್ತಿಯನ್ನು ಬೆಳಗಿಸಿ ಮೇಣದ ಬತ್ತಿಯ ಮೇಲೆ ಗಾಜಿನ ಲೋಟವನ್ನು ಬೋರಲು ಹಾಕಿ ಗಾಜಿನ ಲೋಟವನ್ನು ಬೋರಲು ಹಾಕಿದ ಕೆಲವೇ ಕ್ಷಣಗಳಲ್ಲಿ ಮೇಣದ ಬತ್ತಿ ಆರಿ ಹೋಗುತ್ತದೆ ಈ ಪ್ರಯೋಗದ ಹಿಂದಿನ ಪರಿಕಲ್ಪನೆ ಎಂದರೆ ಮೇಣದ ಬತ್ತಿಯು ಗಾಳಿಯಲ್ಲಿರುವ ಆಮ್ಲಜನಕವನ್ನು ದಹನಕ್ಕಾಗಿ ಬಳಸಿಕೊಳ್ಳುತ್ತದೆ ಗಾಜಿನ ಲೋಟದಿಂದ ಮುಚ್ಚಿದಾಗ ಲೋಟದೊಳಗಿನ ಆಮ್ಲಜನಕ ಮಾತ್ರ ದಹನಕ್ಕೆ ಲಭ್ಯವಿರುತ್ತದೆ ಲೋಟದೊಳಗಿನ ಎಲ್ಲ ಆಮ್ಲಜನಕ ಪೂರ್ತಿ ಬಳಕೆಯಾಗುತ್ತಿದ್ದಂತೆ ಜ್ವಾಲೆಯು ಆರಿ ಹೋಗುತ್ತದೆ ಜ್ವಾಲೆಯು ಪ್ರಜ್ವಲಿಸಿದಾಗ ಗಾಜಿನ ಒಳಗಿನ ಗಾಳಿಯು ತಾಪದಿಂದ ವ್ಯಾಕೋಚಿಸಲಾರಂಭಿಸುತ್ತದೆ ಜ್ವಾಲೆಯು ಆರಿ ಹೋದಾಗ ಲೋಟದೊಳಗಿನ ತಾಪವು ಕಡಿಮೆಯಾಗುತ್ತದೆ ಮತ್ತು ಗಾಳಿಯು ಮೊದಲಿಗಿಂತ ಕಡಿಮೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಇದು ಗಾಜಿನ ಒಳಗೆ ಕಡಿಮೆ ಒತ್ತಡವನ್ನು ಸೃಷ್ಟಿಸುತ್ತದೆ ಹೊರಗೆ ಸಾಮಾನ್ಯ ವಾತಾವರಣದ ಒತ್ತಡವು ಗಾಜಿನ ಒಳಗಿನ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ಕಡಿಮೆ ಒತ್ತಡವು ಹೊರಗಿನಿಂದ ನೀರನ್ನು ಒಳಕ್ಕೆ ಸೆಳೆಯುತ್ತದೆ ಇದರಿಂದ ಲೋಟದೊಳಗೆ ನೀರು ನುಗ್ಗುತ್ತದೆ ಈ ಪ್ರಯೋಗದ ನಂತರ ನೀವು ಇದನ್ನು ಪ್ರಯತ್ನಿಸಿ ಎರಡು ಅಥವಾ ಮೂರು ಮೇಣದ ಬತ್ತಿಗಳು ಮತ್ತು ಅಗಲವಾದ ಗಾಜಿನ ಜಾಡಿಯನ್ನು ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಮೇಣದ ಬತ್ತಿಗಳು ದೀರ್ಘಕಾಲದವರೆಗೆ ಅಥವಾ ಕಡಿಮೆ ಅವಧಿಯವರೆಗೆ ಉರಿಯುತ್ತವೆಯೇ ಗಾಜಿನೊಳಗೆ ಹೆಚ್ಚಿನ ನೀರು ನುಗ್ಗುತ್ತದೆಯೇ ಏಕೆ ಎಂಬುದನ್ನು ಗಮನಿಸಿ ಲೋಟ ಅಥವಾ ಜಾಡಿಯನ್ನು ನಿಮ್ಮ ಅಂಗೈಗಳಿಂದ ಎಚ್ಚರಿಕೆಯಿಂದ ಹಿಡಿದುಕೊಳ್ಳಿ ಜ್ವಾಲೆ ಆರಿದ ನಂತರ ಲೋಟವು ತಂಪಾಗಿರುತ್ತದೆಯೇ ಏಕೆ ಎಂಬುದನ್ನು ಯೋಚಿಸಿ